ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಇವತ್ತು ಸಂಜೆ ಅಷ್ಟೊತ್ತಿಗೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಮೇಲಿರುವಂತಹ ಆರೋಪಗಳನ್ನ ಅಲ್ಲಗಳಿತಾ ಇದ್ದಾರೆ. ನನಗೂ ಪೆನ್ಡ್ರೈವ್ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಇವರು ವರ್ಜನ್. ದೇವರಾಜೇಗೌಡ ನನ್ನ ವಿರುದ್ಧ ಮಾಡಿರುವಂತಹ ಆರೋಪ ಎಲ್ಲ ಸುಳ್ಳು, ಡ್ಯಾಮೇಜ್ ನಿವಾರಿಸೋಕೆ ಇಲ್ಲಸಲ್ಲದ ಆರೋಪಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಈ ಬ್ಲಾಕ್ ಮೇಲ್ಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತೆಲ್ಲ ಹೇಳಿದ್ದಾರೆ. ಇದರ ಹಿಂದೆ ಯಾರಿದ್ದಾರೆ, ಹಿನ್ನೆಲೆ ಗಾಯಕರು ಯಾರಿದ್ದಾರೆ, ಮ್ಯೂಸಿಕ್ ಯಾರು ಮಾಡ್ತಾರೆ ಅನ್ನೋದೆಲ್ಲ ಗೊತ್ತು ಅಂತ ತಮ್ಮ ರಾಜಕೀಯ ವಿರೋಧಿಗಳಿಗೆ ತಿರುಗೇಟನ್ನು ಕೂಡ ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ನೇರ ನೇರ ಪಾತ್ರ ಹಾಗೂ ಸೂತ್ರ ಡಿಸಿಎಂ ಡಿಕೆ ಶಿವಕುಮಾರ್ರದ್ದೇ ಅಂತ ಹೇಳ್ಬಿಟ್ಟು ಗಂಭೀರ ಆರೋಪವನ್ನ ದೇವರಾಜೇಗೌಡರು ಮಾಡಿದ್ರು. ಬರೀ ಗಂಭೀರ ಆರೋಪ ಮಾಡಲಿಲ್ಲ, ಸಣ್ಣ ಪ್ರಮಾಣದ ಸಾಕ್ಷಿ ಕೊಡೋ ಕೆಲಸವನ್ನು ಕೂಡ ಮಾಡಿದ್ರು. ಅವ್ರ ಪ್ರಕಾರ ಅದು ಸಾಕ್ಷಿ, ಅದರಲ್ಲಿ ಅವರು ತೋರಿಸಿದಂತಹ ಆಡಿಯೋ ತುಣುಕಲ್ಲಿ ಸಂಭಾಷಣೆ ಡಿಕೆ ಶಿವಕುಮಾರ್ದು ಎನ್ನಲಾಗ್ತಾ ಇದೆ. ಪಾಪ ಬಿ ಜೆ ಪಿಯವರು, ಜನತಾದಳದವರು, ಪಾಪ ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ, ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದ, ನಿಮ್ಮ ಟಿ ವಿ ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾನೆ. ಅವನ ಹತ್ರ ಏನೇನು ಆಸ್ತಿ ಪಾಸ್ತಿ ವಸ್ತು ಏನೇನಿದೆ, ಪೆನ್ ಡ್ರೈವ್ ಇದೆ, ಯಾವಾಗ ಬಿಡುಗಡೆ ಆಗ್ತದೆ ಅದಕ್ಕೆಲ್ಲ ಅವನಿಗೆ ಮೊತ್ತ ಫಿಕ್ಸ್ ಮಾಡಿದ್ದಾನೆ. ಫಿಕ್ಸ್ ಮಾಡಿ ಏನೇನು ಬೇಕೋ ಎಲ್ಲ ನಿಮಗೆಲ್ಲ ಹೇಳ್ಕೊಂಡಿದ್ದಾನೆ, ಅಲ್ಲಿ ಏನೇನು ಬೇಕೋ ಎಲ್ಲ ಮಾಡಿದ್ದಾನೆ. ಇದು ನಿಮ್ಮ ಜಿಲ್ಲೆಗೆ ಎಲ್ಲ ಗೊತ್ತಿರೋಂಥ ವಿಚಾರ, ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ, ನಾನೇನು ಹೇಳಬೇಕಾಗಿಲ್ಲ. ಅವನೆಲ್ಲ ಇಂಟ್ರೂ ಎಲ್ಲ ಹೇಳಿದ್ದಾನೆ. ಅವ್ನು ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದ, ನಾನು ಅವನಿಗೆ ಟೈಮ್ ಕೊಡೋಕ್ಕೆ ಹೋಗಲಿಲ್ಲ. ನನಗೆ ಅವನು ಯಾರು ಅಂತ ನನಗೆ ಭೇಟಿ ಮಾಡಿಲ್ಲ, ಹಿಂದೇನೋ ಯಾವ ಬಂದಿದ್ದಂತೆ ನಾನು ಎಂಟರ್ಟೈನ್ ಮಾಡಿರುವಂತೆ. ಮೊನ್ನೆ ಶಿವರಾಮೇಗೌಡ ಹತ್ರ ಬಂದು ಏನೋ ಹೇಳ್ಕೊಂಡಿದ್ದ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ, ನಾವೆಲ್ಲ ಬಿ ಜೆ ಪಿಯವರು ದಳದವರು ಎಲ್ಲ ನಮ್ಮ ನಮ್ಮೆಲ್ಲ ಏನೇನೋ ಇಶ್ಯೂಸ್ ಇದೆ ಅಂತ ಏನೋ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು, ಟೈಮ್ ಇಲ್ಲ ರಾತ್ರಿ ಆಯಿತು ಅಂತ ಹೇಳಿದ್ರು. ಹೆಂಗೆ ಅಷ್ಟೇ, ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ನು ಏನೇನು ಹೇಳವನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಪಾಪ ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ. ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ, ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವ್ ಇರ್ತೀವಿ, ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ, ನಿನ್ಗೇನೇನು ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ನಮಸ್ಕಾರ ಅಣ್ಣ, ನಿಮಗೆ ಕಂಪ್ಲೇಂಟ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ, ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಇರೋರು ಸದ್ಯ ಅವರ ಕರ್ಗ ಒಂದು ದೇವರಿಗೆ ಹೇಳ್ತಿದೀವಲ್ಲ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕಿನ್ ಕೇಳು, ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕಿನ್ ಕೇಳು, ಸರ್ಕಾರ ಸಿದ್ದರಾಮಯ್ಯ ಡಿಕೆನ ಏನು ಟಚ್ ಮಾಡಕ್ ಹೋಗ್ಬೇಡ.